ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್. ನಾನು ನಿಮ್ಮೊಂದಿಗೆ ನಾಜ್ಮೀನ್. ವಿಜಯಪುರ ಬ್ರೇಕಿಂಗ್ ನ್ಯೂಸ್. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮ್ಮ ಗ್ರಾಮಕ್ಕೆ ಹೋಗಿ ಬರಲು ಅಂಡರ್ ಬೈಪಾಸ್ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ವಿಜಯಪುರ ನಗರದ ಹತ್ತಿರವಿರುವ ರಂಭಾಪುರ್ ಗ್ರಾಮಸ್ಥರಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಶೋಲಾಪುರ್ ಬೆಂಗಳೂರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿ ಅರ್ಧ ಗಂಟೆಯವರೆಗೆ ರಸ್ತೆಯ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದರು. ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಮುಂದುವರಿಸುವ ಎಚ್ಚರಿಕೆ ನೀಡಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬರುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಾ ಇದ್ದಾರೆ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್. ಧನ್ಯವಾದಗಳು. ಸಾಕಷ್ಟು ತೊಂದರೆಗಳಾಗಿದ್ದು ಈಗಾಗಲೇ ಸಾಕಷ್ಟು ಅನಾಹುತಗಳಾಗಿದ್ದಾವೆ. ನ್ಯಾಷನಲ್ ಹೈವೇನ ರಸ್ತೆ ರೋಕ ಮಾಡಿದ್ದೇವೆ. ಕಾರಣ ಏನು? ನಮ್ಮ ಬೇಡಿಕೆ ಬ್ರಿಡ್ಜ್ ಆಗಬಹುದು, ಅವು ಎರಡು ಈಡೇರುವರೆಗೂ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ. ಲೆಟರ್ ಬರೆದ್ರೆ ಮಿಲಿಟರಿ ಹೋಗಿ ಬಿಡ್ರಿ, ಅವ್ರಿಗೆ ಲೆಟರ್ ಬರೀ ಲೆಟರ್ ಬರೀ ಆಗುದಿಲ್ಲ. ಈಗ ಅದೇನ್ ಮಾಡ್ತಾರ ಸರ್? ಇವರು ಈ ಟಾಪಿಕ್ ನಮಗ್ ಫಾರ್ವರ್ಡ್ ಮಾಡ್ತಾರೆ. ಐಜಿಎಂ ನಾವು ಅವರು ಸೆಂಟ್ರಲ್ದವರು ಸ್ಪಂದಿಸಿಲ್ಲ, ಅದಕ್ಕೆ ಲೆಟರ್ ಲಿಖೇ ಪ್ರಾಬ್ಲಮ್ ಸಾಲ್ವ್ ಹೋಗ ನೈ ಹೋಗ ಪೂರತ್ತೋಲ್ಬಿ ಗುಲ್ಬರ್ಗಾಪುರ ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ರೀ, ಸೋಲಾಪುರ ಮಿಸ್ ಕಮ್ಯುನಿಕೇಶನ್ ಆಗಿರ್ತದೆ, ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಕಲಬುರ್ಗಿ ಅಲ್ಲ ಸೋಲಾಪುರ ಜಾಗ ಯಾರಾದ್ರೆ ಅವ್ರು ನೀವೇ ಕರ್ಕೊಂಡು